ಸ್ಟೂಡೆಂಟ್ಸ್ ಇಲ್ಲಿ ಎಕನಾಮಿಕ್ ವ್ಯಾಲ್ಯೂ ಆಡೆಡ್ ಗೆ ಒಂದು ಚಿಕ್ಕದೊಂದು ಕ್ವಶನ್ ಇದೆ, ಇದನ್ನ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ನೋಡೋಣ. ನ್ಯಾವಿಗೇಟರ್ ಲಿಮಿಟೆಡ್ ಈಸ್ ಕನ್ಸಿಡರಿಂಗ್ ಎ ಕ್ಯಾಪಿಟಲ್ ಪ್ರಾಜೆಕ್ಟ್ ಫಾರ್ ವಿಚ್ ದಿ ಫಾಲೋಯಿಂಗ್ ಇನ್ಫಾರ್ಮೇಶನ್ ಈಸ್ ಅವೈಲಬಲ್. ಇನ್ವೆಸ್ಟ್ಮೆಂಟ್ ಔಟ್ಲೈನ್, ಟೋಟಲ್ ಇನ್ವೆಸ್ಟ್ಮೆಂಟ್ ಎಷ್ಟಿದೆ ಅಂತಪ್ಪ 10,000 ರುಪೀಸ್ ಇದೆ ಅಂತ. ಪ್ರಾಜೆಕ್ಟ್ ಲೈಫ್ 5 ಇಯರ್ಸ್, ಸಾಲ್ವೇಜ್ ವ್ಯಾಲ್ಯೂ 0, ಆನ್ಯುವಲ್ ರೆವೆನ್ಯೂ ಸೇಲ್ಸ್ ಎಷ್ಟು ಕೊಟ್ಟಿದ್ದಾನೆ 8,000, ಆನ್ಯುವಲ್ ಕಾಸ್ಟ್ ಎಕ್ಸ್ಕ್ಲೂಡಿಂಗ್ ಡಿಪ್ರಿಸಿಯೇಷನ್ ಅಂದ್ರೆ ಟೋಟಲ್ ಎಕ್ಸ್ಪೆನ್ಸಸ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಎಷ್ಟಾಗಿದೆ ಅಂತ 4,000 ಆಗಿದೆ, ಡಿಪ್ರಿಸಿಯೇಷನ್ ಸ್ಟ್ರೈಟ್ ಲೈನ್ ಅಲ್ಲಿ ಮಾಡಿ ಅಂತ ಹೇಳಿದ್ದಾನೆ. ಟ್ಯಾಕ್ಸ್ ರೇಟ್ 40% ಕೊಟ್ಟಿದ್ದಾನೆ. ಹಾಗೆ ಡೆಟ್ ಈಕ್ವಿಟಿ ರೇಷಿಯೋ 3:2 ಅಂತ ಹೇಳಿದ್ದಾನೆ. ಕಾಸ್ಟ್ ಆಫ್ ಈಕ್ವಿಟಿ 20%, ಕಾಸ್ಟ್ ಆಫ್ ಡೆಟ್ ಪೋಸ್ಟ್ ಟ್ಯಾಕ್ಸ್ ಅಂತ ಹೇಳಿದ್ದಾನೆ, ಅಂದ್ರೆ ಪೋಸ್ಟ್ ಅಂದ್ರೆ ಏನು ಟ್ಯಾಕ್ಸ್ ಮೈನಸ್ ಮಾಡಿದ ಮೇಲೆ 8% ಅಂತ ಹೇಳಿದ್ದಾನೆ. ಈಗ ಎಕನಾಮಿಕ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ. ಓಕೆನಾ? ಈಗ ಫಸ್ಟ್ ಸ್ಟೆಪ್ ಅಲ್ಲಿ ನಾವು ಸ್ಟೆಪ್ ನಂಬರ್ 1 ಅಲ್ಲಿ ಕ್ಯಾಲ್ಕುಲೇಷನ್ ಆಫ್ ನೋ ಪ್ಯಾಟ್ ಮಾಡಬೇಕು. ಕರೆಕ್ಟಾ? ಹೆಂಗ್ ನೋ ಪ್ಯಾಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಫಸ್ಟ್ ಪರ್ಟಿಕ್ಯುಲರ್ಸ್ ಅಂಡ್ ಅಮೌಂಟ್. ಓಕೆನಾ? ಫಸ್ಟ್ ರೆವಿನ್ಯೂ, ಆನ್ಯುವಲ್ ರೆವಿನ್ಯೂ ಅಥವಾ ಸೇಲ್ಸ್. ಇದು ಒಂದು ಬಿಸ್ನೆಸ್ ಗೆ ರೆವಿನ್ಯೂ ಏನ್ ಬರುತ್ತೆ? ಸೇಲ್ಸ್ ಅಲ್ವಾ? ಸೇಲ್ಸ್ ಎಷ್ಟಿದೆ ಸೇಲ್ಸ್ ಅಂತ? 8,000 ಸೇಲ್ಸ್ ಇದೆ. ಆನ್ಯುವಲ್ ಅಂದ್ರೆ ವರ್ಷದ್ದು. ಮತ್ತೆ ಕಾಸ್ಟ್ ಎಷ್ಟಿದೆ ಅಂತಪ್ಪ ಅಂದ್ರೆ ಕಾಸ್ಟ್ ಅಥವಾ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಎಷ್ಟಿದೆ ಅಂತಪ್ಪ? 4,000 ಇದೆ. ಕರೆಕ್ಟಾ? ಅಲ್ಲಿಗೆ ಇನ್ ಎಷ್ಟು ಬರುತ್ತೆ? 4,000 ರುಪೀಸ್ ಬರುತ್ತೆ. ಇದನ್ನ ಆಪರೇಟಿಂಗ್ ಪ್ರಾಫಿಟ್ ಅಂತ ಕರಿಬಹುದು. ಏನಂತ ಕರಿಬಹುದು? ಆಪರೇಟಿಂಗ್ ಪ್ರಾಫಿಟ್. ಇದರಲ್ಲಿ ಡಿಪ್ರಿಸಿಯೇಷನ್ ಮೈನಸ್ ಮಾಡಬೇಕು. ಕರೆಕ್ಟಾ? ನೋಡಿ, ಡಿಪ್ರಿಸಿಯೇಷನ್ ಡೈರೆಕ್ಟ್ ಆಗಿ ಕ್ವಶನ್ ಅಲ್ಲಿ ಕೊಟ್ಟಿಲ್ಲ. ಕೊಟ್ಟಿದಾರ? ಕ್ವಶನ್ ಅಲ್ಲಿ ಕೊಟ್ಟಿದಾರ? ಕೊಟ್ಟಿಲ್ಲ. ನೋಡಿ, ಡಿಪ್ರಿಸಿಯೇಷನ್ ಹೆಂಗ್ ಮಾಡೋದು ಅಂದ್ರೆ ಕಾಸ್ಟ್ ಆಫ್ ಅಸೆಟ್ ಮೈನಸ್ ಸ್ಕ್ರಾಪ್ ವ್ಯಾಲ್ಯೂ ಡಿವೈಡೆಡ್ ಬೈ ಲೈಫ್ ಆಫ್ ದ ಅಸೆಟ್. ಕರೆಕ್ಟಾ? ಇಲ್ಲಿ ನಮ್ಗೆ ಅವನು ಹೇಳಿದಾನೆ ಟೋಟಲ್ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಔಟ್ಲೈನ್ ಎಷ್ಟು ಹೇಳಿದಾನೆ? 10,000 ಅಂತ ಹೇಳಿ, ಅಂದ್ರೆ 10,000 ರೂಪಾಯಿ ಅಸೆಟ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದಾನೆ, ಬಿಸ್ನೆಸ್ ಆಗಿದ್ದಾನೆ. 10,000 ಸ್ಕ್ರಾಪ್ ಏನು ಇಲ್ಲ. ಎಷ್ಟು ವರ್ಷ ಲೈಫ್ ಅಂತೆ? 5 ಇಯರ್ಸ್. ಅಲ್ಲಿಗೆ ಎಷ್ಟು ಬರ್ತಾ ಇದೆ? 2,000 ರುಪೀಸ್ ಡಿಪ್ರಿಸಿಯೇಷನ್ ಹೋದ್ಮೇಲೆ ಇನ್ ಎಷ್ಟು ಬರುತ್ತೆ? 2,000 ಬರುತ್ತೆ. ಕರೆಕ್ಟಾ? ಇದನ್ನ ಇದರಲ್ಲಿ ಏನ್ ಮೈನಸ್ ಮಾಡಬೇಕು? ದಿಸ್ ಇಸ್ ಕಾಲ್ಡ್ ಆಸ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್. ಇದರಲ್ಲಿ ಟ್ಯಾಕ್ಸ್ ಎಷ್ಟು ಪರ್ಸೆಂಟ್ ಅಂತ ಹೇಳ್ತಿದ್ರೆ 40% ಟ್ಯಾಕ್ಸ್ ಅಂತ ಹೇಳ್ತಾರೆ. 20% ಅಲ್ಲ, ಪ್ರಾಫಿಟ್ ಎಷ್ಟು ಪರ್ಸೆಂಟ್? 40%. ಎಷ್ಟು ಹೋಗುತ್ತೆ? 800 ರುಪೀಸ್ ಟ್ಯಾಕ್ಸ್ ಹೋಗುತ್ತೆ. ಇನ್ ಎಷ್ಟು ಬರುತ್ತೆ? 1,200. ಇದನ್ನ ಏನಂತ ಹೇಳೋಣ? ನೋ ಬ್ಯಾಟ್ ಅಂತ ಕರೆಯೋಣ. ಕ್ಲಿಯರಾ? ಬರ್ತಾ ಇದು ನೀಟಾಗಿದೆ? ಕರೆಕ್ಟಾ? ಈಗ ಸೆಕೆಂಡ್ ಸ್ಟೆಪ್ ನಲ್ಲಿ ಸ್ಟೆಪ್ ನಂಬರ್ 2, ಕ್ಯಾಲ್ಕುಲೇಷನ್ ಆಫ್ ವೇಟೆಡ್ ಆವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್. ವೇಟೆಡ್ ಆವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್, ಇದನ್ನ ಫೇಮಸ್ ಆಗಿ ಏನಂತ ಹೇಳ್ತೀವಿ ಅಂದ್ರೆ WACC ಅಂತ ಹೇಳ್ತೀವಿ. ಕರೆಕ್ಟಾ? ಫಸ್ಟ್ ನಾವು ಸೋರ್ಸ್ ಅಂತ ತಗೋಣ. ನೋಡಿ, ಒಟ್ಟು 10,000 ರುಪೀಸ್ ಇನ್ವೆಸ್ಟ್ಮೆಂಟ್ ಇದೆ. ಈ 10,000 ರುಪೀಸ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಡೆಟ್ ಈಕ್ವಿಟಿ ರೇಷಿಯೋ ಅಂತ ಹೇಳಿದ್ದಾರೆ. ನೋಡಿ, ಡೆಟ್ ಈಕ್ವಿಟಿ ರೇಷಿಯೋ ಎಷ್ಟಂತ ಹೇಳಿದಾನೆ? 3:2 ಅಂತ ಹೇಳಿದಾನೆ. 3:2 ಅಂದ್ರೆ 3+2 ಎಷ್ಟಾಯ್ತು? 5 ಆಯ್ತು. ಅಲ್ಲಿಗೆ 3/5, 2/5. ಅಲ್ಲಿಗೆ 10 ನಮ್ಮ ಹತ್ರ ಈಕ್ವಿಟಿ ಇದೆ, ಹಾಗೆ ಎಷ್ಟಿದೆ ಏನಿದೆ? ಡೆಟ್ ಇದೆ. ಕರೆಕ್ಟಾ? ನೋಡಿ, ಈಕ್ವಿಟಿ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 10,000 ಅಲ್ಲಿ 6,000 ಹಾಗೆ ಇಷ್ಟು ಸೋರ್ಸ್ ಅಂತ ಅನ್ಕೋಣ. ಓಕೆನಾ? ಓ, ಇದೆ ಸೋರ್ಸ್. ಸಾರಿ, ಸೋರ್ಸ್ ಅಂಡ್ ಇದು ವ್ಯಾಲ್ಯೂ. ಓಕೆನಾ? 10,000 ಅಲ್ಲಿ
ಟೂ ಫಿಫ್ತ್ ಎಷ್ಟಪ್ಪ ಬರುತ್ತೆ 4,000. ಅಲ್ಲಿಗೆ ಒಟ್ಟು ನಮ್ಮ ಹತ್ರ ಎಷ್ಟಿದೆ ಬಂಡವಾಳ, ಎಷ್ಟಿದೆ ಇನ್ವೆಸ್ಟ್ಮೆಂಟ್, ಎಷ್ಟಿದೆ 10,000 rupees. ಕರೆಕ್ಟ್ ಇದೆಯಾ ಇಲ್ವಾ? ಇದೆ. ಈಗ ವೇಟ್ಸ್ ಹೆಂಗ್ ಕಂಡುಹಿಡಿಯೋದು ಸರ್? ಏನ್ ಮಾಡ್ಬೇಕು ನಾವೀಗ? ವೇಟ್ಸ್ ಕಂಡುಹಿಡಿಬೇಕು. ವೇಟ್ಸ್ ಅಂದ್ರೆ ಏನು ಅಂದ್ರೆ ಟೋಟಲ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಕ್ಲೀನಾಗಿ ನೋಡ್ಬೇಕಿದ್ವಿ, ಆಮೇಲೆ ಬರ್ಕೊಳ್ಬೇಕು. ನೋಡಿ, ಟೋಟಲ್ ಇನ್ವೆಸ್ಟ್ಮೆಂಟ್ 10,000 rupees ಅಲ್ಲಿ ಈಕ್ವಿಟಿ ಎಷ್ಟು ತಗೊಂಡಿದೀವಿ? 6,000. ಎಷ್ಟು ಪರ್ಸೆಂಟೇಜ್ ತಗೊಂಡಿದೀವಿ ಅಂದ್ರೆ 0.6% ತಗೊಂಡಿದ್ದೀವಿ. ಕರೆಕ್ಟಾ? ಈಕ್ವಿಟಿ ಡೆಟ್ ಎಷ್ಟು ತಗೊಂಡಿದೀವಿ ಅಂದ್ರೆ 0.4% ತಗೊಂಡಿದ್ದೀವಿ. ಇದೆಷ್ಟು ಬರಬೇಕು? 1 ಬರಬೇಕು. ಕರೆಕ್ಟಾ? ಯಾವಾಗ್ಲೂ ಅಷ್ಟೇ, ಇಟ್ ಶುಡ್ ಬಿ ಈಕ್ವಲ್ಸ್ ಟು 1. ಎಸ್ ಆರ್ ನೋ? ಎಸ್ ಸರ್. ಹಾಗಾದ್ರೆ ಕಾಸ್ಟ್ ಆಫ್ ಕ್ಯಾಪಿಟಲ್, ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂದ್ರೆ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂದ್ರೆ ಏನು ಅಂದ್ರೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಗೆ ಪ್ರಾಫಿಟ್ ಅಲ್ಲಿ ಎಷ್ಟು ಪರ್ಸೆಂಟ್ ಕೊಡ್ತೀವಿ ಅಂತ ಹೇಳಿದೀವಿ? 20% ಕೊಡ್ತೀವಿ ಅಂತ ಹೇಳಿ. ಕರೆಕ್ಟಾ? ಎಸ್ ಆರ್ ನೋ? ಎಸ್ ಸರ್. 20% ಕೊಡ್ತೀವಿ ಅಂತ ಹೇಳಿ. ಮತ್ತೆ ಡೆಟ್ ಎಷ್ಟು ಕೊಡ್ತೀವಿ ಅಂತ ಹೇಳಿದೀವಿ? 8% ಕೊಡ್ತೀವಿ ಅಂತ ಹೇಳಿ. ಸಿ, ಕಾಸ್ಟ್ ಆಫ್ ಕ್ಯಾಪಿಟಲ್ ಆಫ್ಟರ್ ಟ್ಯಾಕ್ಸ್ ಅಂತ ಹಾಕೊಳ್ಳಿ. ಯಾವಾಗ್ಲೂ ಏನಾಗಿರ್ಬೇಕು? ಆಫ್ಟರ್ ಟ್ಯಾಕ್ಸ್ ಆಗಿರ್ಬೇಕು. ನೋಡಿ, ಈಕ್ವಿಟಿ ಕ್ಯಾಪಿಟಲ್ ಕೊಡ್ತಕ್ಕಂತ ಏನೇ ಎಕ್ಸ್ಪೆನ್ಸಸ್, ಏನೇ ಅಮೌಂಟ್ಗೂ ಟ್ಯಾಕ್ಸ್ ಮೈನಸ್ ಮಾಡಲ್ಲ. ಆದ್ರೆ ಡೆಟ್ ಗೆ ಏನಾದ್ರೂ ಕೊಡ್ಬೇಕಾದ್ರೆ ಅವರಿಗೆ ಕೊಡುವ ಅಮೌಂಟ್ ಅಲ್ಲಿ ಏನ್ ಮಾಡ್ತೀವಿ? ಟ್ಯಾಕ್ಸ್ ನ ಮೈನಸ್ ಮಾಡ್ಕೊಂಡೇ ಕೊಡ್ತೀವಿ. ಆದ್ರೆ ಇವನು ಆಲ್ರೆಡಿ ಕೊಟ್ಟಿರೋದೇನಂತೆ, ಟ್ಯಾಕ್ಸ್ ಮೈನಸ್ ಮಾಡದ ಮೇಲೆ ಎಷ್ಟು ಪರ್ಸೆಂಟ್ ಇದೆಯಂತೆ? 8 ಇದೆಯಂತೆ. ಇದನ್ನೇನು ಟೋಟಲ್ ಮಾಡಕ್ ಹೋಗ್ಬೇಡಿ. ಓಕೆನಾ? ಈಗ ಈಗ ವೇಟೆಡ್ ಕಾಸ್ಟ್ ಏನಿದು? ವೇಟೆಡ್ ಕಾಸ್ಟ್ ಎಷ್ಟ್ ಬರುತ್ತೆ ಅಂದ್ರೆ 0.6 × 20 ಎಷ್ಟ್ ಬರುತ್ತೆ? 12 ಬರುತ್ತೆ. ಕರೆಕ್ಟಾ? 0.4 × 8 3.2. ಕರೆಕ್ಟಾ? ಎಸ್ ಆರ್ ನೋ? 15.20. 1 ನಿಮಿಷ ಗೈಸ್, ಇಲ್ಲಿ ಕೇಳಿಸ್ಕೊಡಪ್ಪ. ಇಲ್ಲಿ ಡೆಟ್ ಈಕ್ವಿಟಿ ರೇಷಿಯೋಗೆ ಫಾರ್ಮುಲಾ ಏನಪ್ಪ ಅಂದ್ರೆ ಡೆಟ್ ಡಿವೈಡೆಡ್ ಬೈ ಈಕ್ವಿಟಿ. ಅರ್ಥ ಆಗ್ತಿದ್ಯಾ? ನಾವೇನ್ ಮಾಡಿದೀವಿ ಅಂದ್ರೆ ರಿವರ್ಸ್ ಮಾಡ್ಕೊಂಡಿದ್ದೀವಿ. ಇದನ್ನ 2/5 ಮಾಡ್ಕೊಳ್ಳಿ, ಇದನ್ನ 3/5 ಮಾಡ್ಕೊಳ್ಳಿ, ಇದನ್ನ ಈಕ್ವಿಟಿ ಅಂತ ಕರ್ಕೊಳ್ಳಿ. ಸರಿಯಾಗಿತ್ತಲ್ವಾ? ಇದು ಡೆಟ್ ಅಂತ ಅನ್ಕೊಳ್ಳಿ. 2/5 ಅಂದ್ರೆ ಇದು 4,000 ಬರುತ್ತೆ, ಇದೆಷ್ಟು ಬರುತ್ತೆ? 6,000 ಬರುತ್ತೆ. ಇದು 0.4, ಇದು 0.6, ಇದು 8, ಸಾರಿ ಇದು 20, ಇದು 8. ಕರೆಕ್ಟ್ ಆಗಿದೆ. ಓಕೆನಾ? ಈಗ ಹೇಳಿ ಎಷ್ಟು ಬರುತ್ತೆ ವೇಟೆಡ್ ಕಾಸ್ಟ್. ಇನ್ನೊಂದ್ಸರಿ ಹೇಳ್ಕೊಡ್ಲ? ಇನ್ನೊಂದ್ಸರಿ ಹೇಳ್ಕೊಡ್ತೀನಿ. ನೋಡಿ, ಡೆಟ್ ಈಕ್ವಿಟಿ ರೇಷಿಯೋಗೆ ಫಾರ್ಮುಲಾ ಏನಪ್ಪಾ ಅಂದ್ರೆ ಡೆಟ್ ಡಿವೈಡೆಡ್ ಬೈ ಈಕ್ವಿಟಿ. ಡೆಟ್ ಡಿವೈಡೆಡ್ ಬೈ ಈಕ್ವಿಟಿ ಅಂದ್ರೆ 3/2 ಅಂತ ಕೊಟ್ಟಿರೋದು. 3:2 ಅಂದ್ರೆ ಏನು? 3/5 ಅಂದ್ರೆ ಡೆಟ್ 3 rupees ಇದ್ದಾಗ, ಓಕೆನಾ, ಈಕ್ವಿಟಿ ಎಷ್ಟಿರುತ್ತಂತೆ? 2 rupees ಇರುತ್ತಂತೆ. ಹಾಗಾದ್ರೆ 3/5 ಎಷ್ಟಾಯ್ತು? ಡೆಟ್ 6,000 ಆಯ್ತು, ಈಕ್ವಿಟಿ ಎಷ್ಟಾಯ್ತು? 4,000 ಆಯ್ತು. ಇವ್ರದ್ದು ಎಷ್ಟು ಪರ್ಸೆಂಟೇಜ್ ಇದೆ? 40% ಇದೆ. ಇವ್ರದ್ದು ಎಷ್ಟಿದೆ? 60% ಇದೆ. ಈಗ ಎಷ್ಟು ಬರುತ್ತೆ ಹೇಳಿ? ಇದು 8% ಬರುತ್ತೆ. ಇದೆಷ್ಟು ಬರುತ್ತೆ? 8/16 4.8 ಅಲ್ವಾ? ಈಗ ಟೋಟಲ್ ಎಷ್ಟು ಬರುತ್ತೆ? ಎಷ್ಟು ಬರುತ್ತಪ್ಪ? ಎಷ್ಟು ಬರುತ್ತೆ? ಅರ್ಥ ಆಗಿಲ್ವಾ? ಇನ್ನೊಂದ್ಸರಿ ಹೇಳ್ಕೊಡ್ತೇನೆ ಆಮೇಲೆ. ಇದು ಗೊತ್ತಾಯ್ತಾ ಇದು? ಈಗ ನಾನು ಇನ್ನೂ ಒಂದ್ಸರಿ ಹೇಳ್ಕೊಡ್ಬೇಕು ಅಂದ್ರೆ ನೀವು ಕ್ಲೀನ್ ಆಗಿ ಕೇಳಿಸ್ಕೊಡ್ಬೇಕು. ನೀವು ಕೇಳಿಸ್ಕೊ, ಎಲ್ಲೆಲ್ಲೋ ಇರ್ತೀರ. ನೋಡಿ, ಡೆಟ್ ಈಕ್ವಿಟಿ ರೇಷಿಯೋ ಅಂದ್ರೆ ನಾವು ನಮಗೆ ಕಂಪನಿನಲ್ಲಿ ಬಂಡವಾಳ ಬೇಕು ಅಂದ್ರೆ ಟೋಟಲ್ ಬಂಡವಾಳದಲ್ಲಿ ಎಷ್ಟು ಸಾಲ ತಂದಿದ್ದೀವಿ, ಎಷ್ಟು ನಮ್ಮ ಈಕ್ವಿಟಿಯಿಂದ ತಂದಿದ್ದೀವಿ. ಅವನೇ ಕ್ಲಿಯರ್ ಆಗಿ ಹೇಳಿದ್ದಾನೆ, 10,000 ಇನ್ವೆಸ್ಟ್ಮೆಂಟ್ ಮಾಡಿದೀವಿ, ಅದರಲ್ಲಿ 3:2 ರೇಷಿಯೋನಲ್ಲಿ ಇದೆ ಡೆಟ್ ಈಕ್ವಿಟಿ ರೇಷಿಯೋ ಅಂತ ಹೇಳ್ತಿದ್ದಾನೆ. ಡೆಟ್ ಫಸ್ಟ್ ಇರುತ್ತೆ, ಆಮೇಲೆ ಏನಿರುತ್ತೆ? ಈಕ್ವಿಟಿ ಬರುತ್ತೆ. ಅಂದ್ರೆ ನೀವು 5 rupees ಟೋಟಲ್ ಕ್ಯಾಪಿಟಲ್ಗೆ 3 rupees ಡೆಟ್ ಇದೆ, 2 rupees ಏನಿದೆ? ಈಕ್ವಿಟಿ ಇದೆ. ಹಾಗಾದ್ರೆ ಈಕ್ವಿಟಿ ಎಷ್ಟಿದೆ? 2/5 ಇದೆ. ಡೆಟ್ ಎಷ್ಟಿದೆ? 3/5 ಇದೆ.
I'll get 10,000 and 4,000 equity, 6,000 debt type. Arthaita? So, total 40% to 60% to IQ. Arthaita? Idu yeng bandle beku. 4,000 divided by 10,000. Ishtabha baluthe? Yes, baluthe yedu? 0.4 baluthe. 6,000 divided by 10,000 is baluthe pa? 0.6 baluthe. Into 100 maadu baluthe. ಅದನ್ನ ನಾನು ಹೇಳ್ತೇನೆ ಪ್ರಪೋರ್ಷನ್ ಆಗ್ತಾ ಇದ್ವಿ ಪರ್ಸೆಂಟೇಜ್ ಆಗ್ತಾ ಇದ್ವಿ ಏನಾಗ್ತಾ ಇದ್ವಿ ಪ್ರಪೋರ್ಷನ್ ಆಗ್ತಾ ಇದ್ವಿ ಈಗ ಈ ಪ್ರಪೋರ್ಷನ್ ಅನ್ನ ಓಕೆನಾ ಒಬ್ಬೊಬ್ಬರಿಗೆ ಈಕ್ವಿಟಿ ಅವ್ರಿಗೆ ಎಷ್ಟು ಕೊಡ್ತೀವಿ ಅಂತ ಹೇಳಿದೀವಿ ಪ್ರಾಫಿಟ್ ಅರ್ನ್ ಮಾಡಿದ್ರೆ 20% ಕೊಡ್ತೀವಿ ಅಂತ ಹೇಳಿದ್ವಿ ಡೆಟ್ ಅವ್ರಿಗೆ ಏನಂತ ಹೇಳಿದ್ವಿ ಸಾಲ ಮಾಡಿದವ್ರಿಗೆ ಟ್ಯಾಕ್ಸ್ ಆದ್ಮೇಲೆ 8% ಕೊಡ್ತೀವಿ ಅಂತ ಹೇಳಿದ್ವಿ ಕರೆಕ್ಟಾ ಹಾಗಾದ್ರೆ ಇವರಿಗೆ ವೇಟೆಡ್ ಕಾಸ್ಟ್ 4.8 ಇವ್ರಿಗೆ ಎಷ್ಟು ಬರುತ್ತೆ 8 ಬರುತ್ತೆ ಟೋಟಲ್ ಎಷ್ಟಾಯ್ತು 12.8% 0.6 × 8 0.4 × 20 ಕ್ಲಿಯರ್ ಇಲ್ಲಿ ಬರಿಲ್ಲ ವೇಟ್ಸ್ ಇಂಟು ಕಾಸ್ಟ್ ಕ್ಲಿಯರ್ ಏನಪ್ಪ ಇದನ್ನ ನಾವು ಏನಂತ ಹೇಳ್ತೀವಿ WCCE ಅಂತ ಹೇಳ್ತೀವಿ ವೇಟೆಡ್ ಆವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಈಗ ನಮ್ಗೆ ಏನ್ ಬೇಕು ಅಂತ ಹೇಳಿದ್ವಿ ಎಕನಾಮಿಕ್ ವ್ಯಾಲ್ಯೂ ಆಟ್ ಬೇಕು ಕರೆಕ್ಟ್ ಏನಪ್ಪ ಎಕನಾಮಿಕ್ ವ್ಯಾಲ್ಯೂ ಆಟ್ಗೆ ನೋ ಪ್ಯಾಟ್ ಮೈನಸ್ ಏನಂತ ಬರಿತೀವಿ ಕ್ಯಾಪಿಟಲ್ ಇನ್ವೆಸ್ಟೆಡ್ ಇಂಟು ವೇಟೆಡ್ ಆವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಇದರ ಮೀನಿಂಗು ಹೇಳ್ತೀನಿ ನಾನು ಡೋಂಟ್ ವರಿ ಎಷ್ಟಿದೆಯಪ್ಪ ನೋ ಪ್ಯಾಟ್ 1,200 ರುಪೀಸ್ ನೋ ಪ್ಯಾಟ್ ಇದೆ ಕ್ಯಾಪಿಟಲ್ ಇನ್ವೆಸ್ಟೆಡ್ ಎಷ್ಟು 10,000 ವೇಟೆಡ್ ಆವರೇಜ್ ಇದೆ 80 ಡಿವೈಡೆಡ್ ಬೈ 100 ಪರ್ಸೆಂಟೇಜ್ ಅಲ್ವಾ ಪರ್ಸೆಂಟೇಜ್ 1,200 ಅಲ್ಲಿಗೆ ಮೈನಸ್ 80 ರುಪೀಸ್ ಅಷ್ಟು ಏನ್ ಬರ್ತಾ ಇದೆ ನೆಗೆಟಿವ್ ವ್ಯಾಲ್ಯೂ ಬರ್ತಾ ಇದೆ ಅಂದ್ರೆ ನಾವು ಏನು ವ್ಯಾಲ್ಯೂ ಕ್ರಿಯೇಟ್ ಮಾಡಕ್ ಆಗಿಲ್ಲ ಅರ್ಥ ಆಗ್ತಿದ್ಯಾ ನಮ್ಮ ಇನ್ವೆಸ್ಟ್ಮೆಂಟ್ ಮೇಲೆ ಆಕ್ಚುಯಲ್ ಆಗಿ 1,000 to 80 ರುಪೀಸ್ ಅಷ್ಟು ನಮ್ಗೆ ಎಕ್ಸ್ಪೆನ್ಸಸ್ ಬರುತ್ತೆ ಯಾರ್ಯಾರು ಕೊಡಕ್ಕೆ ಈಕ್ವಿಟಿಗೆ ಡೆಟ್ಗೆ ಕೊಡೋದಕ್ಕೆ ಆದ್ರೆ ನಮ್ಗೆ ಯೋಗ್ಯತೆ ಎಷ್ಟು ಅದ್ ಮಾಡಿದೀವಿ 1,200 ರುಪೀಸ್ ಮಾತ್ರನೇ ಮಾಡಿದೀವಿ ಇಲ್ಲಿ ಎಕನಾಮಿಕ್ ವ್ಯಾಲ್ಯೂ ಏನು ಆಡ್ ಕ್ರಿಯೇಟ್ ಆಗಿಲ್ಲ ಇನ್ನು ಲಾಸ್ ಆಗಿದೆ ಅರ್ಥ ಆಗ್ತಿದ್ಯಾ ಇಷ್ಟಕ್ಕೆ ನಿಮ್ಗೆ ಒಂದು 6 marks ಬರುವಂತ ಚಾನ್ಸಸ್ ಇರುತ್ತೆ ಬರ್ಕೊಡಿ